ನಮಸ್ಕಾರ ನನ್ನ ಚಾನೆಲ್ ನೋಡ್ತಾ ಇರುವಂತ ಎಲ್ಲಾ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ನನ್ನ ನಮಸ್ಕಾರಗಳು ಇವತ್ತಿನ ದಿನ ನಾವು ಎ ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್ ನ ಯಾವ ರೀತಿ ಕಂಡುಹಿಡಿಯೋದು ಅದರ ಈ ಸ್ಟೆಪ್ಸ್ ಏನಂತ ನೋಡೋಣ ವೆಲ್ಕಮ್ ಟು ಮೈ ಚಾನೆಲ್ ಸೊ ಸ್ಟೆಪ್ಸ್ ಟು ಫೈಂಡ್ ದಿ ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್ ಯಾವ್ಯಾವ ಸ್ಟೆಪ್ಸ್ ನಾವು ಮಾಡಬೇಕಾಗುತ್ತೆ ಒಂದು ಅರ್ಥ ಮಾಡ್ಕೊಳ್ಳಿ ಇನ್ವರ್ಸ್ಗೂ ಮತ್ತೆ ಟ್ರಾನ್ಸ್ಪೋಸ್ ಇರುವಂತ ಡಿಫ್ರೆನ್ಸ್ ಏನು ಅಂತ ಟ್ರಾನ್ಸ್ಪೋಸ್ ಮತ್ತೆ ಇನ್ವರ್ಸ್ ತುಂಬಾನೇ ಡಿಫ್ರೆನ್ಸ್ ಇದೆ ಟ್ರಾನ್ಸ್ಪೋಸ್ ಅಂತಂದ್ರೆ ಜಸ್ಟ್ ರೋಸ್ ಮತ್ತೆ ಕಾಲಮ್ಸ್ ನ ಇಂಟರ್ಚೇಂಜ್ ಮಾಡೋದು ಬಟ್ ಇನ್ವರ್ಸ್ ಅಂದ್ರೆ ಈ ಸ್ಟೆಪ್ಸ್ ಅಲ್ಲ ನಾನು ಹೇಳ್ತಾ ಹೋಗ್ತೀನಿ ಎಷ್ಟು ರೀತಿ ಸ್ಟೆಪ್ಸ್ ಇದೆ ಅಂತ ಇದು ಸ್ವಲ್ಪ ಲೆಂಥಿ ಅನ್ಸುತ್ತೆ ಬಟ್ ನಾನು ಆದಷ್ಟು ಚಿಕ್ಕದಾಗಿ ವಿಡಿಯೋ ಬರಿ ಇದರ ಸ್ಟೆಪ್ಸ್ ಮಾತ್ರ ಹೇಳ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿ ಒಂದು ಪ್ರಾಬ್ಲಮ್ ನ ತಗೊಂಡು ಎಕ್ಸಾಂಪಲ್ ತೋರಿಸ್ತೀನಿ ಓಕೆನಾ ಓಕೆ ಫಸ್ಟ್ ಆಫ್ ಆಲ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತ ತಿಳ್ಕೊಬೇಕು ನೀವು ಏನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಮತ್ತೆ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ದ ಮ್ಯಾಟ್ರಿಕ್ಸ್ ಇಸ್ ಸೆಟ್ ಟು ಬಿ ಸಿಂಗ್ಯುಲರ್ ಇಫ್ ಅಂಡ್ ಓನ್ಲಿ ಇಫ್ ದ ಡಿಟರ್ಮಿನೆಂಟ್ ಇಸ್ ಈಕ್ವಲ್ ಟು ಜೀರೋ ಯಾವ ಮ್ಯಾಟ್ರಿಕ್ಸ್ ನ ಡಿಟರ್ಮಿನೆಂಟ್ ಈಕ್ವಲ್ ಟು ಜೀರೋ ಆಗಿರುತ್ತೋ ಅದನ್ನ ನಾವೇನಂತ ಕರಿತೀರಪ್ಪ ಅಂತಂದ್ರೆ ನಾವು ಅಂತ ಮ್ಯಾಟ್ರಿಕ್ಸ್ ನ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀರಿ ಅರ್ಥ ಆಗ್ತಾ ಇದೆಯಾ ಯಾವ ಮ್ಯಾಟ್ರಿಕ್ಸ್ ನ ಡಿಟರ್ಮಿನೆಂಟ್ ವ್ಯಾಲ್ಯೂ ಜೀರೋ ಆಗಿರುತ್ತೋ ಅದು ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಹಾಗಾದ್ರೆ ನಾನ್ ಸಿಂಗ್ಯುಲರ್ ಅಂದ್ರೆ ಏನು ಎಕ್ಸಾಕ್ಟ್ಲಿ ಅಪೋಸಿಟ್ ಯಾವ ಮ್ಯಾಟ್ರಿಕ್ಸ್ ನ ಡಿಟರ್ಮಿನೆಂಟ್ ವ್ಯಾಲ್ಯೂ ನಾಟ್ ಈಕ್ವಲ್ ಟು ಜೀರೋ ಆಗಿರುತ್ತೋ ದಟ್ ಈಸ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ ಸೊ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಡಿಟರ್ಮಿನೆಂಟ್ ಜೀರೋ ನಾನ್ ಸಿಂಗ್ಯುಲರ್ ಅಂದ್ರೆ ನಾಟ್ ಈಕ್ವಲ್ ಟು ಜೀರೋ ಅರ್ಥ ಆಯ್ತಿದ್ಯಾ ಏನಕ್ಕೆ ಇದು ಇಂಪಾರ್ಟೆಂಟ್ ಅಂತ ನಾನು ಮತ್ತೆ ಇನ್ವರ್ಸ್ ಕಂಡಿಬೇಕಾದ್ರೆ ಹೇಳ್ತೀನಿ ನೋಡಿ ಎ ಇನ್ವರ್ಸ್ ಎಕ್ಸಿಸ್ಟ್ ಆಗ್ಬೇಕು ಅಂತಂದ್ರೆ ಮ್ಯಾಟ್ರಿಕ್ಸ್ ಮೇನ್ ಏನಪ್ಪ ಆಗಿರ್ಬೇಕು ಅಂತಂದ್ರೆ ನಾನ್ ಸಿಂಗ್ಯುಲರ್ ಆಗಿದ್ರೆ ಮಾತ್ರ ಸಾಧ್ಯ ಇದಕ್ಕೋಸ್ಕರ ನಾನು ಫಸ್ಟ್ ಡೆಫಿನೇಷನ್ ಹೇಳಿದ್ದು ಸೊ ಒನ್ಸ್ ಅಗೇನ್ ಎ ಇನ್ವರ್ಸ್ ಒಂದು ಮ್ಯಾಟ್ರಿಕ್ಸ್ ಗೆ ಎಕ್ಸಿಸ್ಟ್ ಆಗ್ಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ಮ್ಯಾಟ್ರಿಕ್ಸ್ ಏನಾಗಿರ್ಬೇಕು ನಾನ್ ಸಿಂಗ್ಯುಲರ್ ಆಗಿರ್ಬೇಕು ನಾನ್ ಸಿಂಗ್ಯುಲರ್ ಅಂದ್ರೆ ಏನು ಡಿಟರ್ಮಿನೆಂಟ್ ವ್ಯಾಲ್ಯೂ ನಾಟ್ ಈಕ್ವಲ್ ಟು ಜೀರೋ ಆಗಿರ್ಬೇಕು ಇನ್ ಕೇಸ್ ಡಿಟರ್ಮಿನೆಂಟ್ ಜೀರೋ ಆಗಿದ್ರೆ ಅದಕ್ಕೆ ನಮ್ಗೆ ಎ ಇನ್ವರ್ಸ್ ಎಕ್ಸಿಸ್ಟ್ ಆಗೋದಿಲ್ಲ ನೆನ್ಪಿಟ್ಕೊಳ್ಳಿ ಯಾವುದೇ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಾಗ ಇನ್ ಕೇಸ್ ಅದರ ಡಿಟರ್ಮಿನೆಂಟ್ ಕಂಡಿಡಿದಾಗ ನಿಮ್ಗೆ ಉತ್ತರ ಜೀರೋ ಅಂತ ಬಂದ್ರೆ ನೀವು ಫರ್ದರ್ ಕಂಟಿನ್ಯೂ ಮಾಡುವಂತ ರಿಕ್ವೈರ್ಮೆಂಟ್ ಇಲ್ಲ ಯಾಕೆಂದ್ರೆ ಅದು ಸಿಂಗ್ಯುಲರ್ ಆಗಿರುತ್ತೆ ನಾಟ್ ಈಕ್ವಲ್ ಟು ಜೀರೋ ಆದಾಗ ಮಾತ್ರ ನೀವು ನೆಕ್ಸ್ಟ್ ಸ್ಟೆಪ್ ಗೆ ಹೋಗ್ಬೇಕಾಗುತ್ತೆ ಓಕೆನಾ ಹಾಗಾದ್ರೆ ವಾಟ್ ಇಸ್ ದ ಫಾರ್ಮುಲಾ ಟು ಫೈಂಡ್ ದಿ ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್ ನೆನ್ಪಿಟ್ಕೊಳ್ಳಿ ಸೊ ಫಾರ್ಮುಲಾ ಟು ಫೈಂಡ್ ದ ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಸೊ ಇದು ಕರೆಕ್ಟ್ ನೋಡ್ಕೊಳ್ಳಿ ಅಡ್ಜಿ ಅಂತ ಓದಬಾರ್ದು ಇಟ್ ಈಸ್ ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಅರ್ಥ ಆಗ್ತಾ ಇದೆಲ್ವಾ ಇಲ್ಲಿ ಡಿಟರ್ಮಿನೆಂಟ್ ಆಫ್ ಎ ಡಿನಾಮಿನೇಟರ್ ಅಲ್ಲಿ ಇರೋದ್ರಿಂದ ಅದಕ್ಕೋಸ್ಕರ ಅದು ಜೀರೋ ಆಗಬಾರ್ದು ಜೀರೋ ಆದ್ರೆ ಏನಾಗುತ್ತೆ ಅದು ನಮಗೆ ಈ ವ್ಯಾಲ್ಯೂ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಆಗುತ್ತೆ ಅದಕ್ಕೋಸ್ಕರ ದಿಸ್ ಡಿಟರ್ಮಿನೆಂಟ್ ಆಫ್ ಎ ಶುಡ್ ನಾಟ್ ಬಿ ಈಕ್ವಲ್ ಟು ಜೀರೋ ಸೊ ಅದರ ಸ್ಟೆಪ್ಸ್ ನೋಡೋಣ ಅನ್ಸುತ್ತೆ ಯಾವ ರೀತಿ ಕಾಣೋದು ಅಂತ ಹೇಳ್ಬಿಟ್ಟು ನೋಡಿ ಫಸ್ಟ್ ಸ್ಟೆಪ್ಸ್ ಟು ಫೈಂಡ್ ದಿ ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್ ಫೈಂಡಿಂಗ್ ದ ಡಿಟರ್ಮಿನೆಂಟ್ ಟು ಚೆಕ್ ದ ನಾನ್ ಸಿಂಗ್ಯುಲಾರಿಟಿ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ನೀವು ಡಿಟರ್ಮಿನೆಂಟ್ ಕಂಡುಹಿಡಿಬೇಕು ಏನಕ್ಕೋಸ್ಕರ ಜೀರೋ ಆಗುತ್ತಾ ಇಲ್ವಾ ಅಂತ ನೋಡಕ್ಕೆ ಜೀರೋ ಆದ್ರೆ ನೆಕ್ಸ್ಟ್ ಸ್ಟೆಪ್ ಹೋಗಂಗಿಲ್ಲ ಜೀರೋ ಆಗ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಸ್ಟೆಪ್ ಗೆ ಹೋಗ್ಬೇಕು ಸೊ ಅದಾದ್ಮೇಲೆ ಏನ್ ಮಾಡ್ಬೇಕು ಫೈಂಡ್ ದ ಮೈನರ್ಸ್ ಅಂಡ್ ಕೋ ಫ್ಯಾಕ್ಟರ್ಸ್ ಸೊ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಸ್ಟೆಪ್ ಇದೇನೆ ಮೈನರ್ಸ್ ಮತ್ತೆ ಕೋ ಫ್ಯಾಕ್ಟರ್ಸ್ ಅಂತ ಬರ್ತವೆ ಇಂಥದ್ದು ನಿಮ್ಗೆ ಸಿಇಟಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ತುಂಬಾನೇ ಯೂಸ್ ಆಗುತ್ತೆ ಈ ಮೈನರ್ಸ್ ಮತ್ತೆ ಕೋ ಫ್ಯಾಕ್ಟರ್ಸ್ ಇದನ್ನ ಪ್ರತಿಯೊಂದು ಎಲಿಮೆಂಟ್ ಗೆ ಕಂಡಿಡಿತೀರಿ ಅದನ್ನ ಕಂಡಿಡಿದ್ಬಿಟ್ಟು ನಾವು ಅದನ್ನ ಮ್ಯಾಟ್ರಿಕ್ಸ್ ಮಾಡ್ತೀರಿ ಅದು ಕೋ ಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಅಂತ ಅನ್ಸ್ಕೊಳುತ್ತೆ ಸೊ ಫೈಂಡಿಂಗ್ ದ ಅಡ್ಜಾಯಿಂಟ್ ಆಫ್ ದಿ ಮ್ಯಾಟ್ರಿಕ್ಸ್ ಹಾಗಾದ್ರೆ ಅಡ್ಜಾಯಿಂಟ್ ಆಫ್ ದಿ ಮ್ಯಾಟ್ರಿಕ್ಸ್ ಯಾವ ರೀತಿ ಅಡ್ಜಾಯಿಂಟ್ ಆಫ್ ದಿ ಮ್ಯಾಟ್ರಿಕ್ಸ್ ಇಸ್ ನಥಿಂಗ್ ಬಟ್ ಟ್ರಾನ್ಸ್ಪೋಸ್ ಆಫ್ ಕೋ ಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಅಂದ್ರೆ ನೀವು ಈ ಕೋ ಫ್ಯಾಕ್ಟರ್ಸ್ ನ ಬರ್ದಾಗ ಒಂದು ಮ್ಯಾಟ್ರಿಕ್ಸ್ ಬರುತ್ತಲ್ವಾ ಆ ಮ್ಯಾಟ್ರಿಕ್ಸ್ ನ ಟ್ರಾನ್ಸ್ಪೋಸ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಡ್ಜಾಯಿಂಟ್ ಆಫ್ ದಿ ಮ್ಯಾಟ್ರಿಕ್ಸ್ ಬರುತ್ತೆ ಸೊ ಫೈನಲಿ ನೀವೇನ್ ಮಾಡಬೇಕು ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಯಾವ ಫಾರ್ಮುಲಾ ಅಂತ ಆಲ್ರೆಡಿ ನಾನು ಹೇಳಿದೀನಿ ದಟ್ ಈಸ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ದಟ್ ಈಸ್ ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಸೊ ದೀಸ್ ಆರ್ ದ ಸ್ಟೆಪ್ಸ್ ಟು ಫೈಂಡ್ ದ ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್ ನಾವು ನೆಕ್ಸ್ಟ್ ವಿಡಿಯೋ